ಅವಾಗೆಲ್ಲ ಬ್ಲಾಕ್ ಆ್ಯಂಡ್ ವೈಟ್ ಮೂವೀಸೇ ಬರ್ತಾ ಇತ್ತು ಕನ್ನಡ ಪಿಕ್ಚರ್ ಇರಲಿಲ್ಲ ಬರೀ ತೆಲುಗು ನೋಡಬೇಕು ಇಲ್ಲ ತಮಿಳು ನೋಡಬೇಕು ಎರಡು ಡೈಲಾಗ್ ಆಗೋಕ್ಕಿಲ್ಲ ಚಪಳೆ ಬಂದ್ಬಿಡ್ತು ಅದು ದೊಡ್ಡ ಸ್ಫೂರ್ತಿಯಾದ ಈ ತಳ್ಳೋ ಗಾಡಿ ತರಕಾರಿ ಗಾಡಿಗಳಿರುತ್ತಲ್ಲ ಆ ಗಾಡಿ ತೊಗೊಂಡ್ಬಂದ ಅದರಲ್ಲಿ ಗಣೇಶನ್ ಕೂಡಿಸಿ ಎಲ್ಲರೂ ಒಬ್ಬೊಬ್ಬರದೊಂದು ಹಾಡು ಕುಣಿತ ಅದು ನಮಗೇನೇನು ಬರ್ತವೆ ನಮ್ಮ ಖುಷಿ ನಮಗೆಲ್ಲ ಏನೂ ಇಲ್ಲ ಕ್ಯಾಮ್ರಾ ಅಂದ್ರೇನು ಗೊತ್ತಿಲ್ಲ ಶಾರ್ಟ್ ಅಂದ್ರೇನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅದ್ರ ಮುಂದೆ ಹೆಂಗೆ ನಿಂತ್ಕೋಬೇಕು ಹೆಂಗೆ ಮಾತಾಡಬೇಕು ಏನು ಅನ್ನೋದು ಗೊತ್ತಿಲ್ಲ ನಿಮಗೆ ಕಲಾ ಮಾಧ್ಯಮದ ವೀಡಿಯೋಗಳು ಸಿಗಬೇಕು ಅಂತಂದರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ನಾನು ಆ್ಯಕ್ಚುಯಲ್ ಆಗಿ ಹುಟ್ಟಿದ್ದು ಸೆಕೆಂಡ್ರಾಬಾದ್ನಲ್ಲಿ ಎಸ್ ಸೆಕೆಂಡ್ರಾಬಾದ್ನಲ್ಲಿ ನಮ್ಮ ತಂದೆಯವರು ಅಲ್ಲಿ ಕೆಲಸದಲ್ಲಿದ್ದರು ಹಾಗಾಗಿ ನನ್ನ ಜನನ ಅಲ್ಲಾಗಿದ್ದು ಆಮೇಲಿಂದ ಕೆಲಸದ ಮೇಲೆ ಅವರು ಬೇರೆ ಊರುಗಳಿಗೆ ಬರ್ತು ಬೆಂಗಳೂರಲ್ಲಿ ಅವರು ವಾಸ್ತವವಾಗಿದ್ದರು ನಾವು ಮಾತ್ರ ನಮಗೆ ತುಮಕೂರಲ್ಲಿ ಒಂದಷ್ಟು ಮನೆ ಜಮೀನು ಎಲ್ಲ ಇತ್ತು ತುಮಕೂರಲ್ಲೇ ನನ್ನ ಬಾಲ್ಯಾವಸ್ಥೆ ಎಲ್ಲ ನನಗೆ ತಿಳಿದ ಹಾಗೆ ನನಗೆ ಬುದ್ಧಿ ಬಂದಾಗಲಿಂದನೂ ನಾನು ತುಮಕೂರಲ್ಲೇ ಇದ್ದವನು ತುಮ್ ತುಮಕೂರು ತುಮಕೂರು ನಾನು ಅಪ್ ಟು ಮೈ ಕಾಲೇಜ್ ಡೇಸ್ ಸೀನಿಯರ್ ಇಂಟರ್ಮಿಡಿಯೇಟ್ ತನಕ ಆವಾಗ ಈಗ ಸೆಕೆಂಡ್ ಪಿ ಯು ಸಿ ಅಂತೀರ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಆಗ ಜೂನಿಯರ್ ಇಂಟರ್ಮಿಡಿಯೇಟ್ ಸೀನಿಯರ್ ಇಂಟರ್ಮಿಡಿಯೇಟ್ ಅಂತ ಇತ್ತು ಸೀನಿಯರ್ ಇಂಟರ್ಮೀಡಿಯೆಟ್ ತನಕ ನಾನು ತುಮಕೂರಲ್ಲೇ ಇದ್ದವನು ಅಲ್ಲೇ ನನ್ನ ಬಾಲ್ಯಾವಸ್ಥೆ ಅದು ಎಲ್ಲನೂ ನಾನು ಹೈಸ್ಕೂಲ್ ಸೆಕೆಂಡ್ ಇಯರಿಗೆ ಬಂದಾಗ ನನಗೆ ಮುಂಚಿತಾನೂ ನನ್ಗೆ ಸ್ವಲ್ಪ ಈ ನಾಟಕದ ಹುಚ್ಚು ಸಿನಿಮಾಗಳು ನೋಡೋದು ಮಾಡೋದು ಎಲ್ಲನೂ ಆವಾಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವೀಸೇ ಇತ್ತು ಕನ್ನಡ ಪಿಕ್ಚರ್ ಇರಲಿಲ್ಲ ನನ್ನ ಚಿಕ್ಕನದಲ್ಲಿ ಆಮೇಲೆ ಬಂದಿದ್ದು ಬರೀ ತೆಲುಗು ನೋಡಬೇಕು ಇಲ್ಲ ತಮಿಳು ನೋಡಬೇಕು ಪಿಕ್ಚರ್ ಕರ್ನಾಟಕದಲ್ಲಿ ಕ ಹೌದು ಹೌದು ಸರ್ ಕರ್ನಾಟಕದಲ್ಲೇ ತುಮಕೂರು ಹೌದು ತುಮಕೂರಲ್ಲೇ ನಾನು ಹೇಳ್ತೀನಿ ಕೇಳಿ ಅಲ್ಲಿ ಇದ್ದಿದ್ದೇ ಮೂರು ಥಿಯೇಟ್ರು ಕೃಷ್ಣ ಸಿನಿಮಾ ಅಂತಿತ್ತು ವಿನೋದ ಅಂತಿತ್ತು ಇನ್ನೊಂದು ಯಾವುದೋ ರಾಜಾ ಟಾಕೀಸ್ ಅಂತನೋ ಏನೋ ಇತ್ತು ಹಂಗೇನಪ್ಪ ಕೆಲಸ ಅಂತಂತಂದರೆ ನಮಗೆ ಸಿನಿಮಾಗೆ ಯಾರಾದ್ರೂ ಕರ್ಕೊಂಡು ಹೋದ್ರೆ ಹೋಗ್ಬೇಕು ಇಲ್ಲದ್ರೆ ನಾವಾಗ ನಾವು ದುಡ್ಡು ಇರ್ತಿರಲಿಲ್ಲ ನಮಗೆ ಅಲ್ಲಿ ಹೋಗೋದು ಮುಂಚೆ ಎಲ್ಲನೂ ಈ ಪೋಸ್ಟರ್ಸ್ಗಳನ್ನೆಲ್ಲ ಈಚೆ ಕಡೆ ಹಾಕಿರೋದು ದೊಡ್ಡ ದೊಡ್ಡ ಬೋರ್ಡುಗಳು ಹಾಕಿ ಆ ಒಳಗಡೆ ಎಲ್ಲನೂ ಕೆಲವು ಸ್ಟಿಲ್ಸ್ ಎಲ್ಲನೂ ಹಾಕಿರೋರು ಅವು ಹೋಗೋದು ಆ ಸ್ಟಿಲ್ಸ್ ನೋಡೋದು ಅಭ್ಯಾಸ ಸ್ಟಿಲ್ಸ್ ನೋಡೋದು ಹ್ಯಾಕ್ ಮಾಡ್ತಾರೆ ಏನು ಆ್ಯಕ್ಟಿಂಗ್ದು ಯಾವ ಥರ ಮಾಡ್ತಾರೆ ಏನು ಕತೆ ನಾವು ಮಾಡಬೇಕಲ್ಲ ನಾವು ಮಾಡಬೇಕಲ್ಲ ಅನ್ನೋ ಮನಸ್ಸು ತುಂಬ ಇತ್ತು ಇದಕ್ಕೋಸ್ಕರನೂ ಹೋಗ್ತಾ ಹೋಗ್ತಾಯಿದ್ದೆ ಸಿನಿಮಾ ಥಿಯೇಟ್ರ್ ಹತ್ರ ಹೋಗೋದು ಎಲ್ಲ ನಡ್ಕೊಂಡೇ ಇದ್ದಿದ್ದು ಹೋಗಿ ಇವುಗಳನ್ನೆಲ್ಲ ಪಿಕ್ಚರ್ಗಳೆಲ್ಲ ನೋಡ್ಕೊಂಡು ನೋಡ್ಕೊಂಡು ಬಂದು ಅದು ಆ ಸ್ಟಿಲ್ಸು ಸ್ವಲ್ಪ ಇನ್ಸ್ಪೈರ್ ಮಾಡ್ತು ನಮಗೆ ಸ್ಫೂರ್ತಿ ಕೊಡ್ತು ಆ್ಯಕ್ಚುಲಾಗಿ ಮಾಡಬೇಕು ಮಾಡಬೇಕು ಅನ್ನೋ ಒಂದು ಉತ್ಸಾಹ ಜಾಸ್ತಿ ಆಗೋಯ್ತು ಹಾಗಾಗಿ ಹೇಗಾದರೂ ಮಾಡಿ ಮಾಡಬೇಕಲ್ಲ ಅವಕಾಶ ಎಲ್ಲಿ ಯಾರು ಕೊಡ್ತಾರೆ ಹೈಸ್ಕೂಲ್ ಸೆಕೆಂಡ್ ಇಯರಿಗೆ ಬಂದಾಗ ನನಗೆ ಏನಾರು ಆಗಲಿ ಆ್ಯನ್ಯುವಲ್ ಡೇ ಬಂತು ಆ್ಯನ್ಯುವಲ್ ಡೇಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ನಾಟಕ ಎಲ್ಲ ತಗೊಂಡು ನಾನು ಹೋಗಿ ಅಲ್ಲಿ ಕನ್ನಡ ಮಿಶ್ರಿ ಇಬ್ಬರಿದ್ದರು ಮಹದೇವಪ್ಪ ಅಂತ ನನಗೆ ಜ್ಞಾಪಕ ಇದೆ ಅವ್ರಿಗೆ ಹೋಗಿ ಕೇಳಿದೆ ಸರ್ ನನಗೆ ಮಾಡಬೇಕು ಅಂತ ತುಂಬ ಆಸೆ ಇದೆ ಸರ್ ನನಗೊಂದು ಚಿಕ್ಕ ಪಾತ್ರ ಕೊಡಿ ಸಾಕು ಒಂದು ನಾಲ್ಕು ಮಾತಾಡೋ ಅಷ್ಟು ಸಾಕು ಜಾಸ್ತಿ ಬೇಡ ನನಗೆ ನೋಡೋಣ ಹೇಗೆ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ ಅಂತ ನಾನು ಅಂದ ಅಷ್ಟು ಜನಗಳೆಲ್ಲ ಕೂತಿರ್ತಾರೆ ವಿಪರೀತ ಜನ ಒಂದು ಸ್ಟೇಜ್ ಫೇರ್ ಇಲ್ದಂಗೆ ನಾನು ಅವ್ರನ್ನ ಎದುರಿಸೋದಕ್ಕೆ ಒಂದು ಶಕ್ತಿ ಬೇಕು ನನಗೆ ಇದು ಒಂದು ಒಂದು ಪ್ರಯತ್ನ ನೋಡೋಣ ಅಂತ ಅಂದ್ಬಿಟ್ರು ಆಮೇಲೆ ಇದ್ದವರು ಅವರು ಆಯ್ತಪ್ಪ ಅಂತ ಹೇಳಿಬಿಟ್ಟು ಆನ ಸುಬ್ರಾವ್ ಆನ ಸುಬ್ರಾಯ್ ಕೇಳಿದಿರ ಕೇಳಿದ್ದೀರ ನೀವು ಹ್ಞೂ ನಮ್ಮ ಎ ಎಸ್ ಮೂರ್ತಿಯವರ ತಂದೆ ಎ ಎ ಎಸ್ ಮೂರ್ತಿಯವರ ತಂದೆ ಆನ ಸುಬ್ರಾವ್ ಅಂತ ಅವರು ಒಂದು ಚಿಕ್ಕ ಪುಸ್ತಕ ಬರೆದಿದ್ದು ಸಂಬಂಧ ಸಮಸ್ಯೆ ಅಂತ ಒಂದು ನಾಟಕ ಚಿಕ್ಕದಲ್ಲ ಇಟ್ಸ್ ಓನ್ಲಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಪ್ಲೇ ಅಷ್ಟೇ ಚಿಕ್ಕ ಚಿಕ್ಕ ನಾಟಕ ಅದರಲ್ಲಿ ಒಂದು ಲಾಯರ ಸ್ನೇಹಿತನ ಪಾತ್ರ ಒಂದು ಕೊಟ್ಟರು ನನಗೆ ಇದನ್ನು ಮಾಡು ನೋಡೋಣ ನೀ ಹೇಗೆ ಮಾಡ್ತೀಯ ಏನು ಅಂತಂದ್ಬಿಟ್ಟು ಆಯಿತು ಸರ್ ಅಂತ ಅಂದ್ಬಿಟ್ಟು ಆಯಿತು ರಿಹರ್ಸಲ್ಲಿ ಭಾಳ ಇದಾಗಿ ಏನೋ ಭಾಳ ದೊಡ್ಡ ಪಾತ್ರ ಮಾಡ್ತಾರೆ ದೊಡ್ಡ ಹೀರೋ ಥರ ನಾನು ಅದನ್ನು ಚೆನ್ನಾಗಿ ಬಾಯ್ಪಾಠ ಮಾಡಿಕೊಂಡು ಎಲ್ಲ ಮಾಡು ಆ ಸಂದರ್ಭಕ್ಕೆ ಹೇಗೆ ಮಾಡಬೇಕು ಏನು ಕತೆ ಅಂತ ನನ್ನ ಮನಸ್ಸಿಗೆ ನಾನೇನೇ ಅದಕ್ಕೆಲ್ಲ ರೂಪುರೇಷೆಗಳೆಲ್ಲ ಕೊಟ್ಕೊಂಡು ಮಾಡಿದೆ ಎರಡು ಡೈಲಾಗ್ ಆಗೋಕ್ಕಿಲ್ಲ ಚಪ್ಪಾಳೆ ಬಂದ್ಬಿಡ್ತು ಅದು ದೊಡ್ಡ ಸ್ಫೂರ್ತಿಯಾಗಿದ್ದೀನಿ ಎರಡೇ ಮಾತಾಡಿದ್ದೀನಿ ಚಪ್ಪಾಳೆ ಹೊಡೆದು ಬಿಟ್ರಲ್ಲ ಓಹೋ ಸಮಥಿಂಗ್ ಇಸ್ ದೇರ್ ಇನ್ ಮೀ ಅಂತ ಅನ್ನಿಸ್ತು ಆಮೇಲಿಂದ ಇದ್ದನು ಆಮೇಲೆ ನಾಟಕ ಎಲ್ಲ ಮುಗೀತು ಮುಗಿದ ಮೇಲೆ ಎಲ್ಲರೂ ಖುಷಿಯೋ ಖುಷಿ ಆಮೇಲೆ ಸೈಡ್ ವಿಂಗ್ಸಲ್ಲಿ ಇದ್ದವರು ಮಾದೇ ಹಬ್ನವ್ರು ಏನಯ್ಯ ನೀನು ಆ ಇಲ್ಲಿ ಮಾತಾಡೋದೆ ಒಂಥರ ಮಾತಾಡ್ತೀಯ ಸ್ಟೇಜ್ ಮೇಲೆ ಎಲ್ಲ ಜನರೇತರ್ಗೆಲ್ಲದೆ ಹೋದರೆ ನೀನು ಬದಲಾವಣೆ ಯಾ ನಿನಗೆ ಏನು ಬಡ ವಂಡರ್ಫುಲ್ ಆ್ಯಕ್ಟರ್ ಐತೆ ಅಂತ ಅಂದ್ಬಿಟ್ಟು ಬೆಂದು ತಟ್ಟಿದ್ರು ಓ ನನಗೆ ಆವಾಗ ಅನ್ನಿಸ್ತು ನನ್ನಲ್ಲಿ ಏನೋ ಒಂದು ಶಕ್ತಿ ಇದೆ ನಾನು ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ನಾನು ತಪ್ಪು ಇದ್ದೀನಿ ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋದರೆ ಈ ಜಾಗದಲ್ಲಿ ನಾನು ನಿಲ್ಲೋದಕ್ಕೆ ಸಾಧ್ಯತೆ ಇದೆ ಅಂತ ಅನ್ನಿಸ್ಬಿಟ್ಟು ಆಮೇಲೆ ನೋಡ್ತೀವಿ ಅಂತಂದರೆ ಎಲ್ಲ ಪ್ರೋಗ್ರಾಮ್ ಮುಗಿಯೋದು ಕನ್ಕ್ಲೂಡಿಂಗ್ ಟೈಮ್ನಲ್ಲಿ ನನಗೊಂದು ಕಾನ್ಸುಲೇಷನ್ ಪ್ರೈಸ್ ಕೊಟ್ಟರು ಹಾಂ ವಾ ಅಂದ ಫಸ್ಟ್ ಇದರಲ್ಲೇ ಕಾನ್ಸುಲೇಷನ್ ಪ್ರೈಸ್ ಅಂತ ಹೇಳಿಬಿಟ್ಟು ಒಂದು ಪುಸ್ತಕ ಕೊಟ್ಟರು ನನಗೆ

ಅವರ ಹತ್ರ ಹೋಗಿ ಸರ್ ನನಗೆ ಮಾಡಬೇಕು ಅಂತ ಆಸೆ ಇದೆ ನೀವು ಯಾವಾಗ ಯಾವಾಗ ನಾಟಕ ಮಾಡ್ತೀರೋ ಹೇಳಿ ಆವಾಗ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ ನನಗೂ ಯಾವ್ದಾದ್ರು ಸಣ್ಣ ಪುಟ್ಟ ಪಾತ್ರಗಳ್ನ ಕೊಡಿ ಹಾಗೆ ಸರಿ ಅಲ್ಲೋಗಿ ಸೇರಿಕೊಂಡೆ ಅಲ್ಲಾದ ಮೇಲಿಂದ ಅಲ್ಲಿ ಬಹದ್ದೂರ್ ಗಂಡ ಅಂತ ಒಂದು ನಾಟಕ ಪರ್ವತವಾಣಿಯವ್ರದ್ದು ಆ ಥರ ನಾಟಕಗಳು ಮಾಡಿದ್ವು ಆಮೇಲಿಂದ ರಕ್ತಾಕ್ಷಿ ಕುವೆಂಪುರವರ ರಕ್ತಾಕ್ಷಿ ನಾಟಕದಲ್ಲಿ ಅದರ ನಿಂಬಯ್ಯ ಅಂತ ಒಂದು ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರ್ ಕೊಟ್ಟು ಬಂತು ಅದು ಭಾಷೆ ಹೇಗಿದೆ ಅಂದರೆ ಇದೆ ಎಲ್ಲನೂ ಸ್ವಲ್ಪ ಕಷ್ಟವಾದಂಥ ಕನ್ನಡ ಉಚ್ಚಾರಣೆ ಕರೆಕ್ಟ್ ಆಗಿರ್ಬೋದು ಸಂಸ್ಕೃತದ ಒಂದು ಚೂರು ಜ್ಞಾನ ಇದ್ದರೆ ಒಳ್ಳೆಯದು ಆ ಥರ ಇದ್ದು ಆಯಿತು ಅಂತಂದರೆ ಚೆನ್ನಾಗಿರುತ್ತೆ ಅಂತ ಆ ನಾಟಕಗಳಲ್ಲೂ ನನಗೆ ಎಲ್ಲ ಒಳ್ಳೆ ಹೆಸರು ಬಂತು ಅಕ್ಕ ಬಂದಿಂದ ಅದೇ ಸ್ಫೂರ್ತಿ ಹಾಗೆ ನಾಟಕ ಮಾಡ್ಕೊಂಡು ಆಮೇಲೆ ದೆನ್ ಶಿಫ್ಟೆಡ್ ಟು ಬ್ಯಾಂಗ್ಳೂರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮ್ಮ ಬೆಂಗಳೂರಿಗೆ ಬಂದುಬಿಟ್ವಿ ನಮ್ಮ ಮನೆ ಎಲ್ಲ ಬಿಟ್ಬಿಟ್ಟು ಅಲ್ಲಿ ಕೆ ನಮ್ಮ ಮನೆಗಳನ್ನೆಲ್ಲ ಅವಾಗೆಲ್ಲ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು ನಮ್ಮ ತಂದೆಯವರು ಎಲ್ಲ ಮಾರಾಟ ಮಾಡಿಬಿಟ್ರು ಆಮೇಲೆ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂತು ನಾನು ಭಾಳ ದೊಡ್ಡ ಮನೆಯಲ್ಲಿದ್ದೆ ಅಲ್ಲಿ ಇಲ್ಲಿ ಒಂದು ಪುಟ್ಟ ಮನೆಯಲ್ಲಿ ಮಾವಳ್ಳಿಯಲ್ಲಿ ಒಂದು ಮನೆ ಒಂದು ಚಿಕ್ಕ ಮನೆ ಆ ಮನೇಲಿ ಇದ್ವಿ ನನಗೆ ಈ ಮನೇಲಿ ಹೆಂಗೆ ಇರೋದು ನನ್ನ ನನ್ನ ರೂಮ್ನಷ್ಟಿದೆ ಈ ಮನೆ ಇದು ಈ ರೂಮಲ್ಲಿ ಇಷ್ಟಿದೆ ಇದರಲ್ಲಿ ಹೇಗಪ್ಪ ಇರೋದು ಸರಿ ಏನೋ ಅನ್ಸರ್ಸ್ಕೊಂಡು ಹೋಗ್ಬೇಕು ಬಂದಿರೋದು ಬಂದಿದ್ದೀವಿ ಏನು ಮಾಡೋಕ್ಕಾಗಲ್ಲ ಮುಂದೆ ಜೀವನ ಹೇಗಿದೆ ನೋಡೋಣ ಅಂತಂದ್ಬಿಟ್ಟು ಅಲ್ಲಿ ಇದಾಯಿತು ಅಲ್ಲಿ ಬಂದಮೇಲಿಂದ ಅಲ್ಲಿ ಒಂದಷ್ಟು ಹುಡುಗರನ್ನೆಲ್ಲ ಒಂದು ಸ್ವಲ್ಪ ದಿನ ಆದಮೇಲಿಂದ ಒಂದಷ್ಟು ಜನ ಎಲ್ಲ ಪರಿಚಯ ಆಗ್ತಾ ಬಂದರು ಅಲ್ಲಿ ಲೋಕಲ್ ಆ ಹುಡುಗರು ಎಲ್ಲಾರು ಪರಿಚಯ ಆಗಿ ಅವ್ರಿಗೆಲ್ಲನೂ ಸ್ಫೂರ್ತಿ ತುಂಬಿದೆ ಅಹ್ ಈ ಥರ ಎಲ್ಲ ವರ್ಷಕ್ಕೆ ಸಲ ನಾವುಗಳೆಲ್ಲ ಸೇರಿಕೊಂಡು ಒಂದು ನಾಟಕ ಮಾಡಬೇಕು ಮಾಡಬೇಕು ಅವೆಲ್ಲ ಒಳ್ಳೆಯದಾಗತ್ತೆ ನಮಗೂ ನಿಮಗೂ ಎಲ್ಲರಿಗೂ ಒಂದೊಂದು ಕೆಲಸ ಸಿಗುತ್ತೆ ನಿಮ್ಮಲ್ಲಿ ಯಾರು ಎಷ್ಟು ಜನಕ್ಕೆ ಏನು ಟ್ಯಾಲೆಂಟ್ ಇದೆಯೋ ಯಾರಿಗೆ ಗೊತ್ತು ಅಲ್ವಾ ಅದೆಲ್ಲ ಬೆಳಕಿಗೆ ಬರುತ್ತೆ ಇವಾಗ ಅಂತನ್ಬಿಟ್ಟು ನಾಲ್ಕು ಜನ ಕೂಡಿಸ್ಕೊಂಡು ಗೆಳೆಯರ ಬಳಗ ಅಂತ ಹೆಸರಿಟ್ ಅದಕ್ಕೆ ಗೆಳೆಯರ ಬಳಗ ಅಂತ ಹೆಸರಿಟ್ಟು ಅಲ್ಲಿ ವರ್ಷಕ್ಕೊಂದು ಸಲ ಒಂದು ಮನೆ ಮನೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು ಮಾವಳ್ಳಿಲಲ್ಲಿ ಮನೆ ಜಾಗದ ಅಲ್ಲೇನೇನೆ ಏನು ಮಾಡೋದು ಒಂದಷ್ಟು ಪ್ಲ್ಯಾಟ್ಫಾರ್ಮ್ಗಳೆಲ್ಲ ತೊಗೊಂಬಂದು ಹಾಕೋ ಹಾಕ್ಬಿಟ್ಟು ಎಲ್ಲರ ಮನೆಗಳು ಹೋಗೋದು ಸೀರೆಗಳು ಬೆಡ್ಶೀಟ್ಗಳು ಅದು ಇದು ತಗೊ ಎಲ್ಲ ಸೈಡ್ ವಿಂಗ್ಸು ನಾವೇ ಕಟ್ತಾ ಇದ್ವಿ ಕೂತ್ಕೊಂಡು ಕೂತ್ಕೊಂಡು ನಾವೇ ನಾಟಕ ಮಾಡ್ತಾಯಿದ್ವಿ ನಮಗೆ ಖುಷಿ ನಾಟಕ ಮಾಡಬೇಕು ನಾಲ್ಕು ಜನ ಬಂದು ನೋಡಬೇಕು ಅದನ್ನು ಕಷ್ಟ ಸಂತೋಷ ಪಡಬೇಕು ಅಂತನೂ ಒಂದು ಆಸೆ ಅಷ್ಟೇನೇ ಹಾಗಾಗಿ ಆ ಗೆಳೆಯರ ಬಳಗದಲ್ಲಿ ಎವ್ರಿ ಇಯರ್ ನಾಟಕ ಆಡ್ತಾಯಿದ್ವಿ ಪ್ರತಿ ವರ್ಷವೇ ಗಣೇಶೋತ್ಸವ ಮಾಡ್ತಾಯಿದ್ವಿ ಗಣೇಶನ ಗೀಜೆ ಎಲ್ಲ ಮಾಡಿ ಈ ತಳ್ಳೋ ಗಾಡಿ ತರಕಾರಿ ಗಾಡಿಗಳಿರುತ್ತಲ್ಲ ಆ ಗಾಡಿ ತೊಗೊಂಡ್ಬಂದ್ರು ಅದರಲ್ಲಿ ಗಣೇಶನ ಕೂಡಿಸಿ ಎಲ್ಲ ಹೂವಿನ ಅಲಂಕಾರ ಅದು ಇದು ಮಾಡಿಕೊಂಡು ಎಲ್ಲರೂ ಒಬ್ಬೊಬ್ಬರದೊಂದು ಹಾಡು ಕುಣಿತ ಅದು ನಮಗೇನೇನು ಬರ್ತಾ ನಮ್ಮ ಖುಷಿ ಅಷ್ಟೇ ತೊಗೊಂಡೋಗಿ ಲಾಲ್ಬಾಗ್ ಕೆರೆನಲ್ಲಿ ವಿಸರ್ಜನೆ ಮಾಡ್ತಾಯಿದ್ವಿ ಸೊ ಆ ಥರ ಎಲ್ಲ ಬಂದು ಗೆಳೆಯರ ಬಳಗ ಆಗಿದ್ದ ಗೆಳೆಯರ ಬಳಗದ ಟೈಮಲ್ಲಿ ನಾವು ಪ್ರತಿಯೊಂದು ವರ್ಷವೂ ಅಖಿಲ ಕರ್ನಾಟಕ ನಾಟಕೋತ್ಸವ ಅಂತ ಮಾಡ್ತಾಯಿದ್ರು ಇಡೀ ಕರ್ನಾಟಕದಿಂದ ಸ ಕೆಲವು ಸಂಘ ಸಂಸ್ಥೆಗಳು ಬರೋರು ಪಾರ್ಟಿಸಿಪೇಟ್ ಮಾಡೋರು ಅವ್ರಿಗೆ ಒಂದು ಪ್ರೈಸಸ್ಗಳೆಲ್ಲ ಇಟ್ಟಿದ್ದರು ಆ ಥರ ಪ್ರತಿ ವರ್ಷವೂ ಅಖಿಲ ಕರ್ನಾಟಕ ನಾಟಕ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೆ ಪ್ರತಿ ವರ್ಷವೂ ಒಂದೊಂದು ತೋಫಾ ನನಗೆ ಗ್ಯಾರಂಟಿ ಕಟ್ಟಿಟ್ಟು ಬುತ್ತಿ ಬೇಕಾದಷ್ಟು ಪ್ರೈಝುಗಳು ಎಲ್ಲ ಬಂದಿತ್ತು ಎಲ್ಲನೂ ಎಲ್ಲ ತುಕ್ಕಿಡದ ಆಚೆಗಳ ಬಿಸಾಕಿದ್ದು ಅದು ಬೇರೆ ವಿಚಾರ ಇವಾಗ ಅಷ್ಟೊಂದು ಕಪ್ಪುಗಳಿತ್ತು ಸರ್ ನನ್ನ ಮನೆಯಲ್ಲಿ ಹಾಂ ತುಂಬ ಕಪ್ಪುಗಳು ಕಪ್ಗಳು ಸರ್ಟಿಫಿಕೇಟ್ಗಳು ಕೊಡೋರು ಮಾಡೋರು ಸರಿ ಸರಿ ಅದಾದ ಮೇಲಿಂದ ಒಂದು ಸ್ವಲ್ಪ ದಿವಸ ಆದಮೇಲಿಂದ ನನಗೆ ನಾವು ನಾವು ನಾಟಕ ನಮಗೇನು ಅಂತಂದರೆ ಆವಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲೇ ಇದ್ದದ್ದು ವೆರಿ ಸ್ಮಾಲ್ ಆಡಿಟೋರಿಯಮ್ ಸ್ಮಾಲ್ ಸ್ಟೇಜ್ ತುಂಬ ಚಿಕ್ಕ ಜಾಗ ಅದು ಗೊತ್ತಾಯ್ತಾ ಅದು ನಾವು ಮೇಕಪ್ ಮಾಡ್ಕೊಳ್ತಿದ್ದರೂ ಅವ್ರಿಗೆ ಕಾಣಿಸ್ಬಿಡೋದು ಅದಕ್ಕೆ ಒಂದು ಪರದೆ ಅಡ್ಡ ಹಾಕಿದ್ವಿ ಜನಗಳಿಗೆಲ್ಲ ಇದ್ವಿ ನಾವು ಅಷ್ಟೇ ಅದಕ್ಕೆ ಆಮೇಲಿಂದ ನಮಗೇನಪ್ಪ ಆಸೆ ಅಂತಂದರೆ ಏನಾದರೂ ಮಾಡಿ ಟೌನ್ ಹಾಲ್ನಲ್ಲೂ ಒಂದು ನಾಟಕ ಆಡ್ಬಿಡ್ಬೇಕು ಕಡೆಯ ಆಮೇಲೆ ಕಲಾಕ್ಷೇತ್ರ ಫಸ್ಟ್ ಒಂದು ಟೌನ್ ಹಾಲ್ನಲ್ಲಿ ನಾಟಕ ಆಡಬೇಕು ದೊಡ್ಡ ಆಡಿಟೋರಿಯಂ ದೊಡ್ಡ ತುಂಬ ಜನ ಬರ್ತಾರೆ ನೋಡೋದಕ್ಕೆ ಭವ್ಯವಾಗಿರುತ್ತೆ ಹಾಗೆ ಅಂತ ಆ ಏಟೇನೇ ಆಮೇಲಿಂದ ಏನಾಯಿತು ನಾನು ನಾನು ಅವಾಗ ಸಿಮ್ಸನ್ ಆ್ಯಂಡ್ ಕಂಪ್ನಿನಲ್ಲಿ ಕೆಲಸದಲ್ಲಿದ್ದೆ ಜಾಬ್ ಸೇರ್ಕೊಂಡ್ರಿ ಹಾಂ ಜಾಬ್ ಜಾಬ್ ಹೌದು ಜಾಬ್ ಸೇರ್ಕೊಂಡಿ ನಮ್ಮ ಅದನ್ನು ಹೇಳಬೇಕು ಅಂತಂತಂದರೆ ನಮ್ಮ ತಂದೆಯವರು ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಬೆಂಗಳೂರಿಗೆ ಬಂದಮೇಲಿಂದ ಫಿಫ್ಟಿ ಏಯ್ಟ್ನಲ್ಲಿ ಐವತ್ತೆಂಟರಲ್ಲಿ ನಮ್ಮ ತಂದೆಯವರು ತೀರೋದು ಓ ಹ್ಞೂ ಆವಾಗ ಹತ್ತೊಂಬತ್ತು ವರ್ಷ ನನಗೆ ನಮ್ಮ ತಂದೆಯವರು ತೀರಿದಾಗ ಹತ್ತೊಂಬತ್ತು ವರ್ಷ ಸೊ ಅವಾಗ ನಮ್ಮ ತನ್ನ ನನ್ನ ನಮ್ಮಣ್ಣ ಇದ್ದ ನಮ್ಮ ಅಣ್ಣನಿಗೂ ಅವನೇನಂತ ಭಾರಿ ಕೆಲಸ ಇರಲಿಲ್ಲ ಯಾಕೆಂದರೆ ಅವ್ರು ಹೆಚ್ ಓದಿರ್ಲಿಲ್ಲ ಓದಿರಲಿಲ್ಲ ದೊಡ್ಡ ಕೆಲಸದಲ್ಲಿ ಏನಿರಲಿಲ್ಲ ಯಾವುದೋ ಒಂದು ಸಾಧಾರಣ ಕೆಲಸದಲ್ಲಿದ್ದ ಅವನ ಮನೆ ಅವನ ಸಂಸ್ ಸಂಬಳದಿಂದ ಸಂಸಾರ ಸಾಕ್ಸಸ್ ತುಂಬ ಕಷ್ಟ ಆಗೋಗ್ಬಿಡ್ತು ನಾನು ಕೆಲಸಕ್ಕೆ ಹೋಗಲೇಬೇಕಾಗಿ ಬೇಕಾಗಿ ಬಂದುಬಿಡ್ತು ಇಂಟ್ರಮಿಡಿಯೇಟ್ ಆಗಲೇ ಆಗಿತ್ತು ಇನ್ನೇನು ಹೋಗ್ಬೇಕು ಬೇರೆ ಇದಕ್ಕೆ ಅಂತ ನೋಡು ಬಿ ಕಾಮು ಬಿ ಎಸ್ಸಿನೋ ಯಾವುದಕ್ಕಾರು ಹೋಗಿ ಸೇರ್ಕೋಬೇಕು ಅಂತ ಇದ್ದದ್ದು ಆವಾಗ ಆಗಲಿಲ್ಲ ಆ ಥರ ಆಗೋಗ್ಬಿಟ್ಟು ಬಟ್ ಏನಪ್ಪ ಅಂದರೆ ಒಂದು ನನ್ನ ದೃಷ್ಟಿ ಓದೇನೋ ಗೊತ್ತಿಲ್ಲ ನಮ್ಮ ತಂದೆಯವರು ಸಿಮ್ಸನ್ ಆ್ಯಂಡ್ ಕಂಪ್ನಿಯಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು ಆ ಕಂಪ್ನಿಯಲ್ಲಿ ಏನಪ್ಪ ಅಂದರೆ ಒಂದು ದೊಡ್ಡ ಸ್ಟ್ರಾಂಗ್ ಯೂನಿಯನ್ ಇತ್ತು ಲೇಬರ್ ಯೂನಿಯನ್ ಅವರು ಏನಪ್ಪ ಅಂದರೆ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಏನಾದರೂ ಆಕಸ್ಮಿಕವಾಗಲಿ ಅಥವಾ ಆನ್ ಡ್ಯೂಟಿ ಆಗಲಿ ಬೇರೆ ರೀತಿಯಲ್ಲಿ ತೀರೋಯಿತು ಅಂತಂದರೆ ಅವರು ಮಕ್ಕಳಿಗೆ ಕೆಲಸ ಕೊಡಲೇಬೇಕು ಅನ್ನೋ ಒಂದು ಬಾಂಡಿಂಗ್ ಇಟ್ಬಿಟ್ಟಿದ್ರು ಸೊ ಹಾಗಾಗಿ ನನಗೆ ಕೆಲಸ ಸಿಕ್ತಲ್ಲಿ ನಾನೇ ಓಡಾಡ್ತಾಯಿದ್ದೆ ನನ್ನ ಕೆಲಸಕ್ಕೆ ನಮ್ಗೆ ಯಾರು ಸಪೋರ್ಟ್ ಇಲ್ವಲ್ಲ ಹಾಂ ಯಾರು ಹೇಳೋರು ನಾನೇ ಹೋದೆ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿದೆ ಸರ್ ನಾನೇ ರಾಜಾರಾವ್ ಮಗ ಸರ್ ಅಂತ ಹೇಳಿ ಅವರು ನೋಡಿ ಎಲ್ಲ ಮಾಡಿ ಆಮೇಲೆ ಏನಪ್ಪಾ ಇಲ್ಲಿ ತಂದು ಕೋ ಸರ್ ಇಂಟರ್ಮಿಡಿಯೆಟ್ ಈಗ ಆಯಿತು ನನ್ನದು ಇನ್ನು ಮುಂದಕ್ಕೆ ಹೋಗಬೇಕು ಅಂತಂದರೆ ದುರ್ಘಟನೆ ನಡೆದೋಯ್ತು ಮನೆಯಲ್ಲಿ ಏನು ಮಾಡಲಿ ನಾನು ಡೋಂಟ್ ವರಿ ವಿಲ್ ಪ್ರೊವೈಡ್ ಯು ಎ ಜಾಬ್ ಅಂತಂತಂದರು ಆಮೇಲಿಂದ ಒಂದು ಸ್ವಲ್ಪ ದಿನ ಆದಮೇಲಿಂದ ನನಗೆ ಹೇಳಿ ಕಳಿಸಿದ್ರು ಬರಬೇಕಂತ ಅಂತ ಹೋದೆ ಹಾಂ ನೋಡಪ್ಪ ಮುಂದಿನ ತಿಂಗಳಿಂದ ನೀನು ಕೆಲ್ಸಕ್ಕೆ ಬಂದ್ಬಿಡರು ನಿನಗೆ ನಾಳೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ರೆಡಿ ಮಾಡಿ ಇಟ್ಟಿರ್ತೀನಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗು ಸರಿ ಸರ್ ಅಂತಂದರೆ ಎಂಟುವರೆಗೆ ನಮಗೆ ಕೆಲಸ ಏಯ್ಟ್ ತರ್ಟಿ ಟು ಫೈವ್ ತರ್ಟಿ ಅಲ್ಲಿದ್ದದ್ದು ಸರಿ ಹಾಗಾಗಿ ನಾನು ಕೆಲಸಕ್ಕೆ ಸೇರಿಕೊಳ್ಳೇಬೇಕಾಗುವಂಥ ಸಮಯ ಬಂತು ಸೇರಿಕೊಂಡೆ ಅದು ಅಲ್ಲಿಂದ ನನ್ನ ಇವರು ಪರಿಚಯ ಆಯಿತು ಇದು ಅಲ್ಲಿ ಅಲ್ಲಿ ಬ ಸೇರಿಕೊಂಡ್ಮೇಲೆ ನನಗೆ ಎವ್ರಿ ಇಯರ್ ಬೋನಸ್ ಬರೋದು ಆ ಬೋನಸ್ ದುಡ್ಡನ್ನು ನಾನು ಒಂದಿಷ್ಟು ಮೊದಲನೇ ವರ್ಷದ್ದು ಎರಡನೇ ವರ್ಷದ್ದು ಮನೆಯಲ್ಲಿ ಮಕ್ಕಳಿಗೆ ನನ್ನ ಮಣ್ಣನ ಸಂಸಾರನೂ ನನ್ನ ಜೊತೆಯೆಲ್ಲ ಇತ್ತು ನಾವು ಅವರೆಲ್ಲ ಒಟ್ಟಿಗೆನೇ ಇದ್ವಿ ಅವಾಗ ಜಾಯಿಂಟ್ ಫ್ಯಾಮಿಲಿ ಅವ್ರಿಗೆ ಕೊಡ್ತಾಯಿತ್ತು ಬಂದದ್ದಲ್ಲಿ ಎಲ್ಲರಿಗೂ ದೀಪಾವಳಿ ದೀಪಾವಳಿ ಟೈಮಲ್ಲಿ ನಮಗೆ ಬೋನಸ್ ಬರೋದು ಸೊ ಮಕ್ಕಳಿಗೆಲ್ಲ ಬಟ್ಟೆ ಅದು ಇದು ಹೊಸ ಬಟ್ಟೆ ತೊಗೊಳೋದು ನಾವು ಖುಷಿ ಸಂತೋಷ ಪಡುತ್ತೆ ಹುಕ್ಕಳು ಹುಡುಗರು ನಡೀತಾ ಇತ್ತು ಅದಾದಮೇಲಿಂದ ನನಗೆ ಈ ನಾಟಕಗಳ ಹುಚ್ಚು ಜಾಸ್ತಿ ಆಗೋಟು ಒಂದು ಬೋನಸ್ ಏನು ಮಾಡಿದೆ ನಾನೇ ಒಂದು ಕಲಾಕ್ಷೇತ್ರ ಅಂತ ಒಂದು ನಾಟಕದ ಒಂದು ನನ್ನ ರಂಗತಂಡದ ಹೆಸರು ನಾನೇ ಹುಟ್ಟು ಅದನ್ನು ಗೊತ್ತಾಯ್ತಾ ಅದರಲ್ಲಿ ಒಂದಷ್ಟು ಸಣ್ಣ ಪುಟ್ಟ ನಾಟಕಗಳನ್ನ ಆಡೋದು ಅಂತ ಅಂದ್ಬಿಟ್ಟು ನಾನೇ ಒಂದಷ್ಟು ಜನನ ಕರೆಯೋ ಇದು ಮಾಡಿ ಆವಾಗ ಕೈಲಾಸಂ ನಾಟಕಗಳು ತುಂಬ ಓಡ್ತಾಯಿದ್ದು ಚಾಲನೆಯಲ್ಲಿ ಇದ್ದಂಥದ್ದು ಆವಾಗ ಕೈಲಾಸಂ ನಾಟಕಗಳು ನಾನು ಅನುಕೂಲಕ್ಕೊಬ್ಬಣ್ಣ ಗಂಡಸ ಕತ್ರಿ ಇವೆಲ್ಲ ಮಾಡಿದ್ದೀವಿ ಆಮೇಲಿಂದ ಅನುಕೂಲ ಕೊಬ್ಬಣ್ಣ ಅಂತ ಒಂದು ಮಾಡಿದ್ರು ಆಮೇಲಿಂದ ಅನುಕೂಲ ಕೊಬ್ಬಣ್ಣ ನಾಟಕದಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತದು ಅದೇ ಕರ್ನಾಟಕ ನಾಟಕ ಉತ್ಸವದಲ್ಲಿ ಅದು ಅದೊಂದು ಸ್ಫೂರ್ತಿ ಅದಾದಮೇಲೆ ಜಿ ವಿ ಶಿವಾನಂದವರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದೆ ಗುಬ್ಬೀರನವ್ರ ಮಗ ಜಿ ವಿ ಶಿವಾನಂದ ನಾನೇ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸರ್ ನಾನು ನನ್ನ ಒಂದು ಸಂಸ್ಥೆ ಇದೆ ಏನೋ ಒಂದು ನಾಟಕ ಮಾಡಿದ್ರೆ ಸಣ್ಣ ಪುಟ್ಟ ಮಾಡ್ತಾ ದಯವಿಟ್ಟು ನೀವು ದೊಡ್ಡವರು ನೀವು ಬಂದು ಸಹಾಯ ಮಾಡಬೇಕು ನೀವು ನಾವು ಪಾತ್ರ ಮಾಡಬೇಕು ಒಂದು ನಾಟಕದಲ್ಲಿ ಬಹಿಷ್ಕಾರ ಅಂತ ಒಂದು ಕೈಲಾಸಂ ನಾಟಕನ ಅದನ್ನು ಮಾಡಿ ಅದರಲ್ಲಿ ಶ್ರೀ ಜಿ ವಿ ಶಿವಾನಂದ್ ಪರಿಚಯ ಜಿ ವಿ ಶಿವಾನಂದ್ ನಾನು ಅವರು ಫ್ರೆಂಡ್ಸ್ ಆಗಿಬಿಟ್ವಿ ಅವಾಗ ಅವಾಗ ಅವರಿದ್ದವರು ನನ್ನದೇ ಒಂದು ಸಂಸ್ಥೆ ಇದೆ ಕಲಾಕುಂಜ ಅಂತ ಅದು ಬನ್ನಿ ನೀವು ನಾಟಕದಲ್ಲಿ ಪಾಠ ಮಾಡಬೇಕು ನಮ್ಮ ಸಂಸ್ಥೆಗೆ ಬಂದುಬಿಡಿ ನೀವು ನಿಮ್ಮದು ಮಾಡಿರಲಿ ನಿಮ್ಮದು ನಡೀತಾ ಇರಲಿ ನಂದು ನಡೀತಾ ಇರಲಿ ನಾವು ಮಾಡೋಣ ಬನ್ನಿ ಒಳ್ಳೊಳ್ಳೆ ನಾಟಕಗಳು ಮಾಡೋಣ ಬನ್ನಿ ಇವಾಗ ಒಂದು ಲೆವೆಲಲ್ಲಿ ಮಾಡ್ತಾಯಿದ್ದೀರಿ ಈ ನಾಟಕ ಇನ್ನೂ ಒಂದು ಫುಲ್ ಲೆಂತ್ ಪ್ಲೇ ಮಾಡೋಣ ಫುಲ್ ಲೆಂತ್ ಪ್ಲೇ ಅಂತಂದರೆ ಓನ್ ಆಫ್ಟರ್ ಟು ಅವರ್ಸ್ ನಾವು ಅವಾಗೆಲ್ಲ ಮಾಡ್ತಾ ಇದ್ದಿದ್ದೆಲ್ಲ ಹಾಫ್ ಆನ್ ಅವರ್ ಅರ್ಧ ಗಂಟೆ ನಾಟ್ಕನೇ ಆಮೇಲಿಂದ ಇವರು ಬ ಅಲ್ಲಿ ಅವ್ರ ಸಂಸ್ಥೆಗೆ ಬಂದ ಮೇಲಿಂದ ನಾವು ಯಾರ ಸಾಕ್ಷಿ ಅಂತಂದ್ಬಿಟ್ಟು ಒಂದು ಅಗತಾ ಕೃಷ್ಣಿದು ವಿಟ್ನೆಸ್ ಫಾರ್ ದಿ ಪ್ರಾಸಿಕ್ಯೂಷನ್ ಅಂತಂದ್ಬಿಟ್ಟು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ನಾಟಕ ಬರೆದರು ಜಿ ವಿ ಶಿವಾನಂದು ಆ ನಾಟಕನ ಆಡ್ತಾ ಆ ನಾಟಕ ಭಾಳ ಫೇಮ ಪಾಪ್ಯುಲರ್ ಆಗೋಯ್ತು ಅದನ್ನು ಆ ನಾಟಕ ನೋಡಿ ನನಗೆ ಒಬ್ಬರು ಪ್ರೊಡ್ಯೂಸರ್ ಮುಂದೆ ಬಂದು ಇದನ್ನು ನಾನು ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ನೀವೆಲ್ಲರ ಸಹಕಾರ ಸಿಕ್ತು ಅಂತ ನಾನು ಯೋಚ್ನೆ ಸಿನಿಮಾ ಮಾಡ್ತೀನಿ ಲೋ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡ್ತೀನಿ ಆಯಿತು ಸರ್ ಮಾಡಿ ಅದಕ್ಕೇನಂತೆ ನಮಗೆ ಖುಷಿಯಾಗುತ್ತೆ ಹೋ ನೋ ಸಿನಿಮಾ ಮಾಡ್ತೀವಿ ಅಂತ ಅಂದ್ಕೊಂಡು ಖುಷಿಯಾಗಿ ಹೋಗ್ಬಿಟ್ಟಿದ್ವಿ ಆಮೇಲಿಂದ ಅವರು ಅದರಲ್ಲಿ ಮಾಡಿದವರು ವೆಟ್ರನ್ ಒಬ್ಬರೇ ಒಬ್ಬರು ಇವರು ಅಂತಂದರೆ ನಮ್ಮ ಸಂಪತ್ತು ಅಂತಿದ್ರು ಗೊತ್ತಾನ ಮೈಸೂರು ಸಂಪತ್ತು ಆ್ಯಕ್ಟರು ಅವರೇ ಹಳಬ್ರು ಸಿನಿಮಾದಲ್ಲಿ ಮಾಡಿ ಅನುಭವ ಇರತಕ್ಕಂಥ ವ್ಯಕ್ತಿ ಅಂತಂದರೆ ಅವರೇ ನಮಗೆಲ್ಲ ಏನೂ ಇಲ್ಲ ಕ್ಯಾಮ್ರಾ ಅಂದ್ರೇನು ಗೊತ್ತಿಲ್ಲ ಶಾರ್ಟ್ ಅಂದ್ರೇನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅದರ ಮುಂದೆ ಹೆಂಗೆ ನಿಂತ್ಕೋಬೇಕು ಹೆಂಗೆ ಮಾತಾಡಬೇಕು ಏನು ಅನ್ನೋದು ಗೊತ್ತಿಲ್ಲ ಎಮ್ ಆರ್ ವಿಠಲ್ ಡೈರೆಕ್ಷನು ಹೌದು ಹೌದು ಎಮ್ ಆರ್ ವಿಠಲ್ ಮಂಜುಳ ಫಸ್ಟ್ ಹೀರೋಯಿನ್ ಆ ಪಿಕ್ಚರಲ್ಲಿ ಯಾವ ಪಿಚರ್ ಯಾರ ಸಾಕ್ಷಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ನೀವು ಇದು ಹುಟ್ಟಿರಲಿಲ್ಲ ಗೊತ್ತಾಯ್ತಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ನೈನ್ಟೀನ್ ಸೆವೆಂಟಿ ಟೂ ಎಪ್ಪತ್ತೆರಡು ಎಪ್ಪತ್ತೆರಡು ವಯಸ್ಸಲ್ಲ ಆಗಿದ್ದದು ಗೊತ್ತಾಯ್ತಾ ಸರಿ ಆಮೇಲಿಂದ ನಮಗೇನೋ ಖುಷಿಯಾಗೋಟ್ರು ಅವರು ಪಾಪ ಭಾಳ ಪ್ರೀತಿಯಿಂದ ನೋಡಿದರು ನಿಮಗೆಲ್ಲ ನನ್ನ ಸಿನಿಮಾ ಏನೋ ಗೊತ್ತಿಲ್ಲ ಪಾಪ ಬರೀ ನಾಟಕಗಳು ಮಾಡ್ಕೊಂಡಿದ್ದವ್ರು ನೀವು ಬನ್ನಿ ಅದರ ಅನುಭವನೂ ನಾನು ಮಾಡ್ತು ಕೊಡಿಸ್ತೀನಿ ನಿಮಗೆ ಅಂತಂದು ಆಮೇಲಿಂದ ಇನ್ನೊಬ್ಬರು ನಮ್ಮ ಲೋಕನಾಥ್ ಲೋಕನಾಥ್ ಅವ್ರೊಂದು ಚೂರು ಅನುಭವ ಇತ್ತು ಒಂದೇ ಒಂದು ಪಿಕ್ಚರ್ ಮಾಡಿದ್ದರು ಆವಾಗ ಗೆಜ್ಜೆ ಪೂಜೆ ಮಾಡಿದ್ದರು ಗೆಜ್ಜೆ ಪೂಜೆ ಮಾಡಿದರು ಅಷ್ಟೇ ಆಮೇಲಿಂದ ಆಮೇಲೆ ಬೇಗ ಬೇಕಾದಂಗೆ ಮಾಡಿರೋದು ಬೇರೆ ವಿಚಾರ ಅವರು ಮಾಡಿದ್ರು ನಾವು ಮಾಡಿದ್ವಿ ಎಲ್ಲ ಆಯಿತು ಆ ಇದಾದಮೇಲಿಂದ ಮೇಲಿಂದ ಏನಾಗೋಯಿತು ಅದರಲ್ಲಿ ಫಸ್ಟ್ ಇದ್ರ ನಾನು ಒಂದು ಜಮಾನನ ಪಾರ್ಟ್ ಮಾಡಿದ್ದೆ ವಿಟ್ನೆಸ್ ಬರ್ತಾನ ಜಮಾನ ಭಾಳ ಮುಖ್ಯವಾದ ವಿಟ್ನೆಸ್ ನನಗೆ ಆಮೇಲಿಂದ ಇದ್ಕೊಂಡ್ರು ನೋಡಪ್ಪ ಅಲ್ಲಿ ಕ್ಯಾಮ್ರಾ ನೋಡಬಾರ್ದು ಯಾವಲ್ಲವೇ ನೀನು ಆ ಕ್ಯಾರೆಕ್ಟ್ ಯಾರ ಜೊತೇಲಿ ಮಾತಾಡ್ತಿದ್ದೆ ಅವ್ರ ಹತ್ರನೇ ಮಾತೀರಬೇಕು ಹಿಂಗೆ ತಿರುಗೋದು ಹಂಗೆ ತಿರ್ಗೋದು ಆ ಕಡೆ ನೋಡೋದು ಈ ಕಡೆಯದು ಅವೆಲ್ಲ ಏನು ಮಾಡಬಾರ್ದು ಅಂತ ನಮಗೆ ವಿಚಾರ ಹೇಳಿ ಆಯಿತು ಸರ್ ಸರಿ ಇವಾಗ ನಾನು ಹೇಳ್ತೀನಿ ಅವರು ಮಾತಾಡ್ತಾ ಇದ್ದಾರೆ ನೀನು ಈ ಕಡೆ ನೋಡಿಕೊಂಡು ನಿನ್ನ ಲುಕ್ ಇಲ್ಲಿ ಬುದಾಯ್ತಾ ಇದು ಬಿಟ್ಟು ಆ ಕಡೆ ಈ ಕಡೆ ತರ ರನ್ ಮಾಡಬೇಡ ಅವ್ರಿಗೆ ಮಾತಾಡ ಈಗ ಕ್ಯಾರೆಕ್ಟ್ರಲ್ಲಿ ಅಲ್ಲಿ ಇದೆ ಅಂತ ಇಟ್ಕೊ ಆ ಕ್ಯಾರೆಕ್ಟ್ರಿಗೆ ನೀನು ಮಾತಾಡ್ತಾ ಇದ್ದೀಯ ಆ ಥರ ಮಾತಾಡಿ ಸರಿ ಸರ್ ಆಯಿತು ಮಾತಾಡಿ ಆಯಿತು ನನ್ನ ಒಂದು ಸೀನ್ ಡೈಲಾಗ್ ಬೀತ್ತು ಸೂಪರ್ ಸೂಪರ್ ಕಣೆಯ ಚೆನ್ನಾಗಿ ಮಾಡಿದ್ದೀನಿ ನಾನು ಏನು ಮಾಡಿಬಿಟ್ರೂ ಖುಷಿಯಾಗೋಗ್ಬಿಟ್ರು ಸೂಪರ್ ಚೆನ್ನಾಗಿ ಮಾಡಿದ್ದೀನಿ ಕಣೆಯ ವೆರಿ ಗುಡ್ ಈ ಥರ ಇರಬೇಕು ಗೊತ್ತಾಯ್ತು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗು ಡೂ ಇಟ್ ವೆರಿ ಫೈ ನಿಮಗೆ ಕಲಾ ಮಾಧ್ಯಮದ ವಿಡಿಯೋಗಳು ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ಒಳ್ಳೆದಾಗುತ್ತೆ ಭಾನುವಾರ ಭಾನುವಾರ ಆಯಿತು ಅಂತಂದ್ರೆ ಬಹಳ ಕ್ಲೋಸ್ ಆಗಿ ಹೋಗ್ಬಿಟ್ಟಿದ್ವಲ್ಲ ಎಲ್ಲ ಅವ್ರ ಇನ್ಕ್ಲೂಡಿಂಗ್ ಲೋಕನಾಥ್ ನಾವು ಮಂಜುಳನ್ ಮನೇಲಿ ಇರ್ತಾ ಇದ್ವಿ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ ಆ್ಯಡ್ ಆಡ್ ಫಿಲಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು